ಸಿಎಂ ಬದಲಾವಣೆ ಬಗ್ಗೆ ರಾಜ್ಯ ಬಿಜೆಪಿಯಲ್ಲಿ ಈಗ ಗುಸುಗುಸು ಪಿಸುಪಿಸು ಶುರುವಾಗಿದೆ गुसु गुसु पिसु पिसु इद्दे इरुत्ते यावागलू कूड़ा बसवराज बोम्मई अवरन्न बदलायिसिबिडतारा बीजेपी हाईकमांड बदलावणे आगिबिडुत्ता सरकारदल्ली बदलावणे आगिबिडुत्ता माडदादरे अदन्न नेरवागि हेळबेकु ई तर बदलावणे माड्ता इद्दीवि अंत सुम्मने ओंदु सुद्दि बिडदु हीगागुत्तंते हागागुत्तंते हंग माड्तारंते हिंग माड्तारंते अंत अंदुबिट्टु पदे 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 ईग कम संपुट विस्तरणेय विचारनू कूड़ा हीगे आग्ता इत्तु यावयावाग बोम्मई अवरु डेल्लिगे होद्रु अवागेल्ल संपुट विस्तरणे संपुट विस्तरणे आगे इल्ला हाईकमांड अदक्के ग्रीन सिग्नल कोट्टे इल्ला इल्ली तनक हागागि इवाग एने आदरू कूड अधिकृतवागि बीजेपी हाईकमांड हेळबेकु हीगागुत्ते अंत अदरवाइज इदेल्ल बरी गाळि सुद्दि अंत अन्कोबेकागुत्ते ಒಂದು ಕಡೆ ಆಗಸ್ಟ್ 28 ಕ್ಕೆ ರಾಜ್ಯಾಧ್ಯಕ್ಷರಾಗಿ ಕಟೀಲ್ ತಮ್ಮ ಸೇವಾವಧಿಯನ್ನು ಪೂರ್ಣಗೊಳಿಸುತ್ತಾ ಇದ್ದಾರೆ ಮತ್ತೊಂದು ಕಡೆ ಕಾರ್ಯಕರ್ತರು ವಿರುದ್ಧ ಕಾರ್ಯಕರ್ತರು ಸಿಎಂ ವಿರುದ್ಧ ನಿಂತಿದ್ದಾರೆ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಹಾಗಾಗಿ ಯಾವ ಬದಲಾವಣೆ ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಆಗಸ್ಟ್ 15 ರ ನಂತರ ಹೈಕಮಾಂಡ್ ಏನಾದರೂ ಒಂದು ಸ್ಪಷ್ಟ ನಿರ್ಧಾರವನ್ನು ತಗೊಳ್ಳುತ್ತಾ ಇದನ್ನೇ ನಾವು ನಾಯಕತ್ವದ ಗೊಂದಲ ಅಂತ ಹೇಳ್ತಾ ಇರತಕ್ಕಂತದ್ದು ಸಂಘಟನೆಯಲ್ಲಿ ಬೇಡ ಸರ್ಕಾರದಲ್ಲಿ ಬದಲಾವಣೆ ಆಗುತ್ತಾ ಅಂತ ಸಂಘಟನೆ ಅಂತಂದ್ರೆ ಒಂದು ಪಕ್ಷದಲ್ಲಿ ಆಗುವಂತ ಬದಲಾವಣೆಗಳು ರಾಜ್ಯಾಧ್ಯಕ್ಷರ ಬದಲಾವಣೆ ಮತ್ತೊಂದು ಸರ್ಕಾರದಲ್ಲಿ ಬದಲಾವಣೆ ಅಂತಂದ್ರೆ ನಾಯಕತ್ವ ಬದಲಾವಣೆ ಆಗಬಹುದು ಅಥವಾ ಕೆಲವು ಮಂತ್ರಿಗಳ ಬದಲಾವಣೆ ಆಗಬಹುದು ಯಾವ ತೀರ್ಮಾನಕ್ಕೆ ಹೈಕಮಾಂಡ್ ಬರುತ್ತೆ ಅಂತಕಂತದನ್ನ ಇನ್ನು ಕಾದು ನೋಡಬೇಕು ಹಾಗಾದ್ರೆ ಚುನಾವಣಾ ತಯಾರಿಗೆ ಹೈಕಮಾಂಡ್ನ ಅಸ್ತ್ರ ಏನು ಇರುತ್ತೆ ಅವರತ್ರನು ಕೂಡ ಏನಾದರೂ ಒಂದೊಂದು ಒಂದೊಂದು ವಿಚಾರಗಳು ಇರುತ್ತೆ ಅವರು ಕೂಡ ಸುಮ್ಮನೆ ಏನು ಕೂತ್ಕೊಳ್ಳಲ್ಲ ಶತಾಯಗತಾಯ ಪ್ರಯತ್ನಗಳನ್ನು ಪಡುತ್ತಾರೆ ಕಾಲಕಾಲಕ್ಕೆ ಬದಲಾವಣೆ ಮಾಡುತ್ತಾರೆ ಆಗಸ್ಟ್ 28ನೇ ತಾರೀಕಿಗೆ ಕಟೀಲ್ ಅವರ ಅವಧಿ ಅಂತ್ಯ ಆಗುತ್ತೆ ಸೋ ಕಟೀಲ್ ಅವರನ್ನೇ ಮುಂದುವರಿಸ್ತಾರ ಅಥವಾ ರಾಜ್ಯಾಧ್ಯಕ್ಷ ಹುದ್ದೆಗೆ ಬೇರೆಯವರನ್ನ ಯಾರನ್ನಾರು ತರ್ತಾರ ಚುನಾವಣಾ ವರ್ಷ ಆಗಿರೋದ್ರಿಂದ ಯಂಗ್ ಅಂಡ್ ಎನರ್ಜೆಟಿಕ್ ಡೇರ್ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಇಂಥವ್ರನ್ನ ಯಾರನ್ನಾದರೂ ಆಯ್ಕೆ ಮಾಡ್ಕೊಂಡು ಬಂದು ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಕೂರಿಸ್ತಾರ ನೋಡಬೇಕು ಮುಖ್ಯಮಂತ್ರಿಯನ್ನೇ ಬದಲಾವಣೆ ಮಾಡೋಣ ಅಂತಕ್ಕಂತ ತೀರ್ಮಾನಕ್ಕೆ ಬರ್ತಾರ ಗೊತ್ತಿಲ್ಲ ಮುಖ್ಯಮಂತ್ರಿ ಬದಲಾವಣೆ ಆಯ್ತು ಅಂತಂದ್ರೆ ಇಡೀ ಕ್ಯಾಬಿನೆಟ್ಟೇ ಬದಲಾವಣೆ ಆಗಬೇಕಾಗುತ್ತೆ ಮತ್ತೆ ಮುಖ್ಯಮಂತ್ರಿ ಪ್ರಮಾಣ ವಚನ ಮತ್ತೆ ಹೊಸದಾಗಿ ಸಂಪುಟ ರಚನೆ ಆಗಬೇಕಾಗುತ್ತೆ ಬಂದಂತವರು ಹೊಸ ಹೊಸ ಮಂತ್ರಿಗಳಾಗಬೇಕಾಗುತ್ತೆ ಈ ಎಲೆಕ್ಷನ್ ಟೈಮ್ ನಲ್ಲಿ ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇದೇ 15 20 ದಿನ ಡ್ರ್ಯಾಗ್ ಆಗಿಬಿಟ್ರೆ ಒಂದು ಕಡೆ ಯದ್ವಾತದ್ವ ರಾಜ್ಯದಲ್ಲಿ ಪ್ರವಾಹ ಇದೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡಬೇಕು ಪರಿಹಾರ ಕೊಡಬೇಕು ಇಲ್ಲ ಜನ ಅಂತಂದ್ರೆ ಜನ ಸಂಕಷ್ಟ ಕೇಳ್ತಾರೆ ಸಿಟ್ಟು ಹೇಳ್ತಾರೆ ಸರ್ಕಾರದ ವಿರುದ್ಧ ಈಗಾಗಲೇ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಹೀಗೆ ಅಮಿತ್ ಶಾ ರಾಜ್ಯ ಪ್ರವಾಸದ ವೇಳೆ ರವಾನೆ ಆಗಿಲ್ಲ ಯಾವುದೇ ಸಂದೇಶ ಚುನಾವಣಾ ವರ್ಷದಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ಹಿಂದೆ ಹಾಕ್ತಾ ಇದೆ ಹೈಕಮಾಂಡ್ ನನ್ನ ಪ್ರಕಾರ ಇದು ರಿಸ್ಕ್ ಅಂತ ಅನ್ಸುತ್ತೆ ಹಾಗೂ ಹೀಗೂ ಮಾಡಿ 8-9 ತಿಂಗಳು ತಳ್ಳಿಬಿಟ್ರೆ ಯಾಕೆಂದರೆ ಒಂದು 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 ಟ್ರೆಂಡ್ ಇದೆ ಬಿಜೆಪಿ ಅವರು ಬಂದಾಗೆಲ್ಲ ಮೂರು ಜನ ಸಿಎಂ ಅಂತ ಈಗಾಗಲೇ ಇಬ್ಬರಾಯಿತು ಇನ್ನೊಬ್ಬರನ್ನು ಇವರನ್ನು ಬದಲಾಯಿಸಿಬಿಟ್ರೆ ಮತ್ತೆ ಮೂರು ಸಿಎಂ ಇವರಿಗೆ ಸ್ಥಿರ ಸರ್ಕಾರ ಕೊಡಕಾಗ್ತಿಲ್ಲ ಅಂತ ಕಾಂಗ್ರೆಸ್ನವರು ಶುರು ಮಾಡ್ತಾರೆ ಹಾಗಾಗಿ ಆ ತರದ ಬದಲಾವಣೆಯನ್ನು ಮಾಡ್ತಾರಾ ಮಾಡಲ್ವಾ ಗೊತ್ತಿಲ್ಲ ಇನ್ನೂ ಯಾವುದೇ ನಿರ್ಧಾರ ಆಗಿಲ್ಲ ಇವೆಲ್ಲವೂ ಕೂಡ ಆಂತರಿಕ ವಲಯದಲ್ಲಿ ಮತ್ತು ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಮಾತುಗಳು ಹೀಗಾಗುತ್ತೆ ಹಾಗಾಗುತ್ತೆ ಅಂತಕಂತದ್ದು ನೋಡೋಣ ಕಾದು ನೋಡೋಣ ಏನಾಗುತ್ತೆ ಅಂತ ಅನ್ಬಿಟ್ಟು ಒಂದು ಹಗಲಗನಸನ್ನ ಕಾಂಗ್ರೆಸ್ ಇವತ್ತು ಕಾಣ್ತಾ ಇದೆ ತನ್ನ ಮನೆಯಲ್ಲಿ ಇರುವಂತ ಒಳಜಗಳವನ್ನ ಸುಧಾರಿಸಿಕೊಳ್ಳಲಿಕ್ಕೆ ಸಾಧ್ಯ ಇರುವಂತ ಕಾಂಗ್ರೆಸ್ ಇವತ್ತು ವಿರೋಧ ಪಕ್ಷವಾಗಿ ಸರ್ಕಾರದ ಯೋಜನೆಗಳ ಬಗ್ಗೆ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಇರುವಂತ ಕಾಂಗ್ರೆಸ್ ಇವತ್ತು ಊಹಾಪೋಹಗಳ ಮೊರೆ ಹೋಗಿರುವಂತದ್ದು ಊಹಾಪೋಹಗಳ ಮೇಲೆ ರಾಜಕೀಯವನ್ನ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು ನಾಚಿಕೆಗೇಡಿನ ಸಂಗತಿ ನೋಡಿ ಕಾಂಗ್ರೆಸ್ನವರು ಏನ್ ಬೇಕಾದ್ರೂ ಹೇಳ್ತಾರೆ ಈಗ ಅವರಿಗೆ ಚುನಾವಣೆ ಶುರುವಾಗ್ಬಿಟ್ಟಿದೆ ಈಗ ಏನೇನೋ ಮಾತಾಡ್ಕೊಂಡು ಇಡೀ ರಾಜ್ಯದ ಉದ್ದಗಲಿಕ್ಕೆ ಓಡಾಡ್ತಾ ಇದಾರೆ ಅವರಿಗೊಂದು ಗಾಂಭೀರ್ಯತೆ ಇಲ್ಲ ಯಾಕಂದ್ರೆ ಇಷ್ಟೊಂದು ನೆರೆ ಪ್ರವಾಹ ಬಂದು ಜನ ಸಾಯ್ತಾ ಇದ್ದಾರೆ ಇವರು ದಾವಣಗೆರೆಯಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಮಜಾ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರ ಬಗ್ಗೆ ನಾನೇನು ಹೇಳಕ್ಕಾಗೋದಿಲ್ಲ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನವದೆಹಲಿಯಿಂದ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ ಶಬೀರ್ ಈಗ ರಾಜ್ಯದ ಬದಲಾವಣೆಗಳು ಏನೇ ಆಗಬೇಕು ರಾಜ್ಯ ಬಿಜೆಪಿಯಲ್ಲಿ ಅಂತಂದ್ರೆ ಅದು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಗಲೇಬೇಕು ಅಮಿತ್ ಶಾ ಅವರು ಕೂಡ ಬಂದ್ ಹೋದ್ರು ಯಾವುದೇ ಸ್ಪಷ್ಟ ಸಂದೇಶ ರವಾನೆ ಆಗಿಲ್ಲ
ಆಗಸ್ಟ್ 15ರ ನಂತರ ಬದಲಾವಣೆಗೆ ಏನಾದರೂ ನಿರ್ಧಾರ ಮಾಡಿದಾರಾ? ಮಾಡಿದ್ದೆ ಆದರೆ ಅದು ರಾಜ್ಯಾಧ್ಯಕ್ಷರ ಬದಲಾವಣೆನ, ಮುಖ್ಯಮಂತ್ರಿ ಬದಲಾವಣೆನ, ಏನಾದರೂ ಚಿಂತನೆಗಳಿದೆಯಾ ಅಂತ. ಅರವಿಂದ, ಈಗ ಸದ್ಯಕ್ಕೆ ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮವನ್ನು ದೇಶಾದ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆದಿಯಾಗಿ ಗೃಹ ಸಚಿವ ಅಮಿತ್ ಶಾ ಅವರು, ಮತ್ತು ಇದು ಸರ್ಕಾರದ ವತಿಯಿಂದ, ಆದರೆ ಮತ್ತೊಂದು ಕಡೆ ಪಕ್ಷದ ವತಿಯಿಂದ, ಸಂಘಟನೆ ವತಿಯಿಂದಲೂ ಕೂಡ ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಜೆ ಪಿ ನಡ್ಡಾ ಅವರು ಕೂಡ ಸಾಕಷ್ಟು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ದೊಡ್ಡ ಮಟ್ಟದ ರಾಜಕೀಯ ಚರ್ಚೆಗಳು ಕರ್ನಾಟಕದ ಬಗ್ಗೆ ದೆಹಲಿಯ ಹಂತದಲ್ಲಿ ಆಗ್ತಾ ಇಲ್ಲ. ಹೀಗಾಗಿ ಆಗಸ್ಟ್ 15ರ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಗಳ ಬಗ್ಗೆ ಬಿಜೆಪಿ ಹೈಕಮಾಂಡ್ ಏನು ಯೋಚನೆಯನ್ನು ಮಾಡುತ್ತಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿದ್ದಾವೆ. ಯಾಕೆಂದರೆ ಈಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ, ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ ಕಾರ್ಯಕರ್ತರಿಂದಲೇ ಸಿಎಂ ವಿರೋಧವನ್ನು ಎದುರಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವರ ಅವಧಿ ಕೂಡ ಅಂತ್ಯ ಆಗ್ತಾ ಇದೆ. ಹೀಗಾಗಿ ಸಂಘಟನೆಯಲ್ಲಿ ಹೊಸ ನಾಯಕತ್ವ ಬರುತ್ತಾ ಅಥವಾ ಸರ್ಕಾರದಲ್ಲಿ ನಾಯಕತ್ವ ಹೊಸದಾಗಿ ಬರುತ್ತಾ, ಯಾವುದಾದ್ರೂ ಒಂದು ಕಡೆ ನಾಯಕತ್ವವನ್ನು ಬದಲಾವಣೆ ಮಾಡೋ ಮೂಲಕ ಒಂದಿಷ್ಟು ಈಗಿರುವಂಥ ಡ್ಯಾಮೇಜ್ಗಳನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನವನ್ನು ಏನಾದರೂ ಬಿಜೆಪಿ ಹೈಕಮಾಂಡ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಈ ಬಗ್ಗೆ ಖಂಡಿತವಾಗಲೂ ಚರ್ಚೆಗಳಂತೂ ನಡೆದಿದ್ದಾವೆ. ಆಗಸ್ಟ್ 15ರ ಬಳಿಕ ಒಂದು ಅಂತಿಮವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಬಹುತೇಕ ಸಂಘಟನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಯಾಕೆಂದರೆ ಒಂದು ವೇಳೆ ಸರ್ಕಾರದಲ್ಲಿ ಬದಲಾವಣೆಯನ್ನು ತಂದಂಥ ಸಂದರ್ಭದಲ್ಲಿ ಅದು ಮತ್ತಷ್ಟು ಮುಜುಗರಕ್ಕೆ ಕಾರಣ ಆಗ್ಬೋದು. ಯಾಕಂದರೆ ಕರ್ನಾಟಕದಲ್ಲಿ ಈಗಾಗಲೇ ಈ ಹಿಂದೆ ಆಡಳಿತಾವಧಿಯಲ್ಲಿ 3 ಜನ ಸಿಎಂಗಳನ್ನು ನೋಡಲಾಗಿತ್ತು. ಉತ್ತರಾಖಂಡಲ್ಲೂ ಕೂಡ 3 ಜನ ಸಿಎಂಗಳು ಬದಲಾವಣೆಯಾಗಿದ್ದರು. ಈಗ ಮತ್ತೆ ಕರ್ನಾಟಕದಲ್ಲಿ ಮತ್ತೆ 3 ಜನ ಸಿಎಂಗಳು ಬದಲಾವಣೆ ಆದರೆ ಬಿಜೆಪಿಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅದು ಮುಜುಗರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಒಂದು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಡ ಸಾಕಷ್ಟು ಯೋಚನೆ ಮಾಡ್ತಾ ಇದೆ. ಚುನಾವಣಾ ಹೊತ್ತಲ್ಲಿ ರಿಸ್ಕ್ ಬೇಕಾ ಅನ್ನುವಂಥದ್ದು, ಯಾಕಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ರಾಜಕಾರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ಬೋದು. ಉತ್ತರಾಖಂಡ್ನಲ್ಲಿ ನಾವು 3 ಜನ ಸಿಎಂ ಬದಲಾವಣೆ ಆದ ಬಳಿಕವೂ ಕೂಡ ಅಲ್ಲಿ ಅಧಿಕಾರ ಹಿಡಿಯುವಲ್ಲಿ ಬಿಜೆಪಿ ಸಫಲಾಗಿತ್ತು. ಅದೇ ರೀತಿಯಾದಂಥ ಎಕ್ಸ್ಪೆರಿಮೆಂಟ್ ಕರ್ನಾಟಕದಲ್ಲೂ ಮಾಡಿದರೆ ವರ್ಕೌಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಹೀಗಾಗಿ ರಾಜ್ಯದಿಂದಲೂ ಕೂಡ ವರದಿಯನ್ನು ಪಡೆಯುವಂಥ ಕೆಲಸವನ್ನು ಹೈಕಮಾಂಡ್ ನಾಯಕರು ಮಾಡ್ತಿದ್ದಾರೆ. ಆಗಸ್ಟ್ 15ರ ಬಳಿಕ ಈ ವರದಿಗಳನ್ನು ಆಧರಿಸಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ನಿಜ, ಆಜಾದಿ ಕಾ ಅಮೃತ್ ಮಹೋತ್ಸವನಲ್ಲೇ ಬ್ಯುಸಿ ಅಲ್ಲ. ಈ ಟೈಮಲ್ಲಿ ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳಲ್ಲ ಹೈಕಮಾಂಡ್ ನನ್ನ ಪ್ರಕಾರ. ಈ ನಡುವೆ ಅಚ್ಚರಿಯ ನಿರ್ಧಾರವೋ ಅನಿರೀಕ್ಷಿತ ತಂತ್ರಗಾರಿಕೆಯೋ ಅಂತಕ್ಕಂಥದ್ದಿನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಥಾಸ್ಥಿತಿಯ ಮಾರ್ಗವೊಂದೇ ಹೈಕಮಾಂಡ್ನ ಮಾರ್ಗನ? ಏನಾಗುತ್ತೆ? ಇವೆಲ್ಲವೂ ಕೂಡ ಪ್ರಶ್ನಾರ್ಥಕವಾಗೇ ಇದೆ. ಇಲ್ಲಿ ತನಕ ಯಾರಿಗೂ ಉತ್ತರ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ಬಸವರಾಜ ಬೊಮ್ಮಾಯಿ. ಹೈಕಮಾಂಡ್ ಏನು ಹೇಳುತ್ತೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. 16 ವರದಿಯನ್ನು ತರಿಸ್ಕೊಳ್ತಾ ಇದ್ದಾರಂತೆ ಬಿ ಜೆ ಪಿಯವರು. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ 15ನೇ ತಾರೀಕು ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ಮುಗಿದ ನಂತರ ಆಮೇಲೆ ಕರ್ನಾಟಕದ ಕಡೆ ಗಮನ ಹರಿಸಬಹುದು ಅಂತ ಇದ್ದಾರೆ. ಅಲ್ಲಿ ತನಕ ಅಂತೂ ಖಂಡಿತ ಇಲ್ಲ. ಇನ್ನು ಒಂದು 5 ದಿನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೋತೀನಿ. ಶಬೀರ್, ಒಂದು ವೇಳೆ ಬದಲಾವಣೆಗೆ ಮನಸ್ಸು ಮಾಡಿದ್ದೇ ಆದರೆ ಹೈಕಮಾಂಡ್, ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ವಿರೋಧ ಇರತಕ್ಕಂಥದ್ದು ರಾಜ್ಯ ಸರ್ಕಾರದ ಮೇಲೆ, ಬೊಮ್ಮಾಯಿ ಅವ್ರ ಮೇಲೆ. ಅದರಲ್ಲೂ ಕೂಡ ಇತ್ತೀಚೆಗೆ ಪ್ರವೀಣ್ ನಿಟ್ಟ ಅವರು ಕೊಲೆ ಆದ ನಂತರ ಅಂತೂ ಹಿಂದೂಗಳ ರಕ್ಷಣೆಯನ್ನು ಮಾಡೋಕ್ಕಾಗ್ತಿಲ್ಲ ಅಂತ ಕಾರ್ಯಕರ್ತರೇ ಸಾಮೂಹಿಕ ರಾಜೀನಾಮೆ ಕೊಡ್ತಾ ಇದ್ದಾರೆ. ಹಾಗಾಗಿ ಬದಲಾವಣೆ ಮಾಡ್ತೀವಿ ಅಂತ ಹೊರಟ್ರೆ ಅದು ಸರ್ಕಾರದ ಬದಲಾವಣೆನೇ ಆಗಬಹುದಾ ಅಂತ? ಖಂಡಿತವಾಗ್ಲೂ ಆ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಬಿಜೆಪಿ ಈ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಸಾಕಷ್ಟು ಫೇಮಸ್ ಆಗಿದೆ. ಈ ಹಿಂದೆ ಉತ್ತರಾಖಂಡಲ್ಲೂ ಕೂಡ ನಾವು ನೋಡಿದ್ವಿ, ಚುನಾವಣೆ 6 ತಿಂಗಳು ಇರುವಂಥ ಹೊತ್ತಲ್ಲೇ ಸಿಎಂನ ಬದಲಾವಣೆ ಮಾಡೋ ಮೂಲಕ ಆ ಒಂದು ಪರಿಸ್ಥಿತಿಯನ್ನು ಅರಗಿಸಿಕೊಳ್ಳುವಂಥ ಕೆಲಸ ಮಾಡಿತ್ತು. ಮತ್ತು ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಲ್ಲೂ ಕೂಡ ಯಶಸ್ವಿಯಾಗಿತ್ತು. ಆದರೆ ಇದೇ ರೀತಿಯಾದಂಥ ರಾಜಕಾರಣ ದಕ್ಷಿಣ ಭಾರತದಲ್ಲಿ ನಡೆಯುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಹೀಗಾಗಿ ಹೈಕಮಾಂಡ್ ಒಂಚೂರು ಹಿಂದೇಟ್ ಆಗ್ತಾ ಇರುವಂಥದ್ದು, ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದೆ. ಒಂದು ವೇಳೆ ಸಿಎಂನ ಮತ್ತೆ ಬದಲಾವಣೆ ಮಾಡಿದರೆ ಇದರಿಂದಾಗ್ಬೋದಂಥ ರಾಜಕೀಯ ಪರಿಣಾಮಗಳು ಏನು, ವಿರೋಧ ಪಕ್ಷಗಳು ಯಾವ ರೀತಿಯಾಗಿ ಬಿಹೇವ್ ಮಾಡ್ಬೋದು, ಜನರಿಂದ ಯಾವ ರೀತಿಯಾದಂಥ ಒಪಿನಿಯನ್ ಬರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಹೈಕಮಾಂಡ್ ಕೂಡ ಮಾಡ್ತಾ ಇದೆ. ಆಗಸ್ಟ್ 15ರ ಬಳಿಕ ಈ ಎಲ್ಲ ವರದಿಗಳನ್ನು ಆಧರಿಸಿ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಬೋದಾದಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಒಂದು ವೇಳೆ ಈ ಎಲ್ಲ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಮುಖ್ಯಮಂತ್ರಿಯನ್ನು
ಕೂಡ ಬದಲಾವಣೆ ಮಾಡುವಂತ ಸಾಧ್ಯತೆಗಳು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡೋ ಮೂಲಕ ಇಡಿ ಕ್ಯಾಬಿನೆಟ್ ಅನ್ನು ಬದಲಾವಣೆ ಮಾಡೋ ಮೂಲಕ ಸ್ವಪಕ್ಷೀಯರಿಗೂ ಕೂಡ ಮತ್ತಷ್ಟು ಹೆಚ್ಚಿನ ಆದ್ಯತೆಯನ್ನು ಕೊಡುವಂತದ್ದು, ಹೊರಗಡೆಯಿಂದ ಬಂದಂತವರಿಗೆ ಈ ಹಂತದಲ್ಲಿ ಒಂದಿಷ್ಟು ಕಡಿಮೆ ಅವಕಾಶಗಳನ್ನು ಕೊಡೋ ಮೂಲಕ ಕಾರ್ಯಕರ್ತರನ್ನ ತೃಪ್ತಿಪಡಿಸುವಂತ ಕೆಲಸವನ್ನು ಕೂಡ ಬಿಜೆಪಿ ಹೈಕಮಾಂಡ್ ಮಾಡಬಹುದು. ಅರವಿಂದ್, ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಏನು ಬೇಕಾದರೂ ಸಾಧ್ಯತೆಗಳಿದೆ, ಹೀಗೆ ಮಾಡೋಕ್ಕಾಗದೇ ಇಲ್ಲ, ಹಾಗೆ ಮಾಡೋಕ್ಕಾಗದೇ ಇಲ್ಲ ಅಂತ ಇಲ್ಲ, ಏನೇ ಬದಲಾವಣೆ ಮಾಡಿದ್ರು ಕೂಡ 15ನೇ ತಾರೀಕಿನ ನಂತರ ಹೈಕಮಾಂಡ್ ತೀರ್ಮಾನವನ್ನು ತಗೋಬೇಕು. ಇದು ರಾಜ್ಯ ಬಿಜೆಪಿಯ ವಿಚಾರ.